ನಾನು ಹೇಳಿ ಇದು ಒಂದು ದೇಶಕ್ಕೆ ಕೊಟ್ಟಿರತಕ್ಕಂತ ಬಂದು ನರೇಂದ್ರ ಮೋದಿಯವರು ನಮ್ಮ ಹಿಂದಿನ ಏನು ಋಷಿಗಳು ಕೊಟ್ಟಿರತಕ್ಕಂತ ಇದು ಒಂದು ದೊಡ್ಡ ಒಂದು ಜಗತ್ತಿಗೆ ಕೊಡುಗೆ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳಿ ಇದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ನಾವೆಲ್ಲ ಸಮಾಜದಲ್ಲಿರ್ತಕ್ಕಂಥ ಜನ ಉಪಯೋಗ ಮಾಡಿಕೊಂಡು ಈ ಒಂದು ಸಾಧನೆಗೆ ನಾವು ಅಂಟ್ಕೋಬೇಕು ಅಂಥೇಳಿ ನಾನೆಲ್ಲರಿಗೂ ವಿನಂತಿ ಮಾಡ್ತೀನಿ. ಈಗ ರಾಜ್ಯ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿ ಮಾಡಿದೆ, ಉಚಿತ ಯೋಜನೆಗಳನ್ನು. ಆ ಯೋಜನೆಗಳನ್ನು ಆನ್ಲೈನ್ನಲ್ಲಿ ಅಪ್ಲಿಕೇಶನ್ ಹಾಕಬೇಕಂದ್ರೆ ಕೇಂದ್ರ ಸರ್ಕಾರದವರು ಸರ್ವರ್ ಹ್ಯಾಕ್ ಮಾಡಿದ್ದಾರೆ ಅಂತ ಸತೀಶ್ ಜಾರಕಿಹೊಳಿ ಆಯ್ತು ರೀ. ಸತೀಶ್ ಜಾರಕಿಹೊಳಿ ಅವ್ರ ಬುದ್ಧಿ ಅಷ್ಟೇ ಅದ ಮಾಡಿರಬೇಕು. ಎದಕ್ಕೆ ಮಾಡ್ತಾರೆ ರೀ ಅದನ್ನು? ಹ್ಯಾಕ್ ಯಾಕೆ ಮಾಡ್ತಾರೆ? ನೀವೇ ಮಾಡಿದೇವತ್ತು ನಾವು ಆತೇವಪ್ಪ. ನಿಮ್ಮ ಮನೆಯಾಗೆ ಇರ್ತಾವ ಸರ್ವೈವರ್, ನೀವೇ ಮಾಡಿರಿ ಅಂದ್ರೆ ನೋಡ್ರಿ ಅದರಾಗ ಏನೂ ಪ್ರಯೋಜನ ಇಲ್ಲ. ಒಬ್ಬರ ಮೇಲೆ ಅವ್ರ ಮೇಲೆ ನಾವು ಗೂಬಿ ಕುಂದಿಸು, ನಮ್ಮೆಲ್ಲ ಅವ್ರ ಗೂಬಿ ಕುಂದಿರ್ಸೋದು ಇದು ಸರಿಯಲ್ಲ. ಇವತ್ತೇನು ನಡೆದದ ಅಲ್ಲಯ್ಯ, ಈ ಸಿದ್ದರಾಮಣ್ಣ ಇಷ್ಟೆಲ್ಲ ನನ್ನ ಜೊತೆ ಇದ್ದವನು, ಅವನು ಅವನಿಗೆ ಅಷ್ಟು ಒಂದು ಸ್ವಲ್ಪ ಯೋಚನೆ ಬೇಡ. ತಾನು ಹೇಳಬೇಕಾಗಿತ್ತು, ನಾನು ಲುಂಗಿ ಏರೇರಿಸಿ ಬರೀ ಹತ್ತು ಕೆ ಜಿ ಅಕ್ಕಿ ಕೊಡ್ತೀನಿ, ಹತ್ತು ಕೆ ಜಿ ಅಕ್ಕಿ ಕೊಡ್ತೀನಿ ಅಂದರೆ ಅದ್ರಾಗ ಮತ್ತು ಕೇಂದ್ರ ಸರ್ಕಾರದ 5 ಕೆ ಜಿ ಕೊಟ್ಟನ 10 ಕೆ ಜಿ ಕೊಡ್ತೀನಿ ಅಂತೀರಿ ಹೇಳಬೇಕು. ಒಂದು ಇಲ್ಲ ಕೇಂದ್ರ ಸರ್ಕಾರದ್ದು ಬೇರೆ 5 ಕಿಲೋ, ನಾನು 10 ಕಿಲೋ ಕೊಡ್ತೀನಿ ಅಂತ ಹೇಳಬೇಕಪ್ಪ ಧೈರ್ಯದಿಂದ. ಎಲ್ಲೇ ಒಂದಿನ ರೀ ಎಲ್ಲರೂ ಹೇಳ್ಯಾರ ಇದನ್ನು ನೋಡಿರಿ ಎಂಥ ಮೋಸ ಮಾಡ್ತಾರ ಅಂದ್ರೆ ಅವರು ಜನರಿಗೆ ಇದನ್ನು ಕ್ಲಾರಿಫೈ ಮಾಡಬೇಕು. ಇಲ್ಲೋ ಮೋಸ ಯಾಕೆ ಮಾಡಬೇಕಪ್ಪ, ಇದನ್ನೆಲ್ಲ ಮುಚ್ಚಿ ಹಾಕಿಡಬೇಕು, ಹೇಳಬೇಕು. ಏನು ಇವ್ರದ್ದು ಮರ್ಯಾದೆ ಹೋಗ್ತದ ನೋಡ್ರಿ, ಇದು ಸರಿ ಅಲ್ಲ ನೋಡ್ರಿ. ಈಗ ಏನಾಗ್ಯದ ಅಂದ್ರೆ ದಿನನಿತ್ಯ ಪತ್ರಿಕೆಗಳಲ್ಲಿ ಟಿವಿನಲ್ಲಿ ಈ ಒಂದು ಏನು ಸಂದರ್ಶನಗಳು ನಡೆದವಲ್ಲ ಜನರಿಗೆ ಹೇಸ್ಕಿ ತರತಕ್ಕಂಥ ಕೆಲಸ ಆಗ್ಯದ ಈಗ ಸರ್ಕಾರದ. ಇದು ಮಾಡಬಾರ್ದು, ಇದು ಒಳ್ಳೆಯದಲ್ಲ. ಇದೆಲ್ಲರೂ ಮಾಡೋದು ಏನು ನಮಗೇನು ಬಡವ್ರು ಬೇಡಾಗ್ಯಾರ? ಬಡವ್ರೇನು ನಮಗೆ ಊಟ ಹಾಕಿಲ್ಲ? ಬಡವ್ರ ಸಲುವಾಗಿ ನಾವು ಬರೀ ಇವ್ರು ಈಗ ಬಂದು ಕೊಡ್ತೀನಿ ಅಂತ ಹೇಳ್ಯಾರ? ನಾವು ಮುಂಚಿನಿಂದ ಕೊಡ್ತಾ ಇಲ್ಲ. ಹಾಂ, ಮಹಾಮಾರಿ ಬಂದಾಗ ಪುಕಟವಾಗಿ ವರ್ಷಗಟ್ಟಲೆ ನಾವು ಕೊಡಲಿಲ್ಲ ಲಸಿಕೆ. ಹಾಂ, ಬಡವ್ರು ಇರಲಿಲ್ಲ ಅದರಾಗ. ಯಾಕೆ ಹಿಂಗೆ ಮಾಡ್ತಾರೆ? ಇದು ಒಂದೂ ಅರ್ಥ ಆಗೋದಿಲ್ಲಪ್ಪ. ಇದನ್ನು ನಾನು ಖಂಡನ ಮಾಡ್ತೀನಿ ಅಂತಕ್ಕಂಥ ಮಾಡಿಲ್ಲ ಅಂತ ಹೇಳ್ತೀರಿ ನೋಡ್ರಿ. ಸರ್ವರ ನಾವೇನು ಇದು ನಮ್ಮ ಸರ್ಕಾರ ಆಗಲಿ ಅಥವಾ ನಮ್ಮ ಜನ ಮಾಡಿದ ಕೆಲಸ ಅಲ್ಲ ಇದು. ಸರ್ವೇನ ಎಲ್ಲ ಕಡೆ ದೇಶದಾಗೆ ಎಲ್ಲ ಕಡೆ ಯಾಕೆ ಆಗಿಲ್ಲಪ್ಪ ಡೌನ? ನಿನ್ನ ಊರಾಗೆ ಯಾಕೆ ಆಗ್ತದ? ಇದಕ್ಕೆಲ್ಲೋ ಒಂದು ಜಾಲ ಇರಬೇಕಲ್ಲ. ನಾವಂತೂ ಮಾಡಿಲ್ಲ. ಆದರೆ ಇವರು ಹೇಳ್ತಾರೆ, ಸತೀಶ್ ಜಾರಕಿಹೊಳಿ ಹೇಳ್ಬೋದು, ಸರ್ಕಾರದವರು ತಮ್ಮ ತಿಳಿದು ತಾವು ಹೇಳ್ತಾರೆ. ನಾವೇನು ಅಷ್ಟು ದಾಡ್ರಲ್ಲ, ನಮಗೆ ತಿಳಿದದ್ದು ನಾವು ಹೇಳಕ್ಕೆ. ಏನು ಸತ್ಯ ಅದ, ಸತ್ಯ ಇದ್ದದನ್ನು ಮಾತ್ರ ಜನರಿಗೆ ಬಿಚ್ಚಿ ಹೇಳ್ತೀವಪ್ಪ. ಅದರೇನು ಮರ್ಯಾದೆ ಹೋಗ್ತದ? ನಮ್ಮದು ಮರ್ಯಾದೆ ಏನು ಹೋಗೋದಿಲ್ಲ. ಅದನ್ನು ಹೇಳಲಿಕ್ಕೆ ಯಾರೂ ತಯಾರಿಲ್ಲ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಗ್ಯಾರಂಟಿ ಯೋಜನೆಗಳು ಸಕ್ಸಸ್ ಆಗಬಾರ್ದು ಅಂತ ನೋಡ್ರಿ. ಗ್ಯಾರಂಟಿ ಯೋಜನೆ ಹುನ್ನಾರ ಯಾರೂ ನಡೆಸಿಲ್ಲ, ತಮ್ಮಷ್ಟಕ್ಕೆ ತಾವೇ ಹುನ್ನಾರ ನಡೆಸ್ಯಾರ. ಈಗ ಹೇಳಲಿಲ್ಲ ನಾನು 10 ಕೆ ಜಿ ಅಕ್ಕಿ ಕೊಡ್ತೀನಿ ಅದು ಕೊಡಪ್ಪ ಮಾರ, ನಿನಗ್ಯಾರು ಬೇಡ ಅಂದಾರ? ಮತ್ತು ನಾ ಇಲ್ಲ ಹೇಳು, ನಂದು 5 ಕಿಲೋ ಕೂಡಿಸ್ಯಾರೇ ಹೇಳು. ಮತ್ತು ಎಲ್ಲಿ ಹೋಯ್ತಪ್ಪ ಅಂತಂದ್ರೆ ನಮ್ಮದು ನಾವು ಪುಕಟ್ ಕೊಟ್ಟದ್ದು ಎಲ್ಲಿ ಹೋಯ್ತು? ಮತ್ತು ಅದನ್ನು ಸೇರಿಸಿ 10 ಕೊಡ್ತೀನಿ ಅಂತಾರೆ, ಹಂಗೆ ಹೇಳು. ಆ ಕೇಂದ್ರ ಸರ್ಕಾರದ ಕೊಟ್ಟದ್ದು 5, ನಂದು 5 ಕೇಳಿ 10 ಕೊಡ್ತೀನಿ ಅಂತಾರೆ ಹೇಳು. ಜನರಿಗೆ ಕ್ಲಿಯರ್ ಆಗ್ತದೆ, ಇದು ಕಣ್ಣಿಗೆ ಮಣ್ಣು ಎರೆಸ್ತಕ್ಕಂಥ ಕೆಲಸ ಇದು. ಬಡವ್ರ ನಮಗೂ ಬೇಕು, ಬಡವ್ರು ನಮಗೂ ಊಟ ಹಾಕ್ಯಾರ. ಬಡವರಿಗೆ ನಾವು ಸಹಾಯ ಮಾಡಿದಟ್ಟು, ಮೋದಿಯವರು ಸಹಾಯ ಮಾಡಿದಟ್ಟು, ನಮ್ಮ ಸರ್ಕಾರ ಮಾಡಿದಟ್ಟು ಜನ್ಮದಾಗ ಯಾರೂ ಮಾಡಿಲ್ಲ. ಒಂದು ಮಹಾಮಾರಿ ಬಂದಾಗ ಸರ್ಕಾರ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಿದ್ದು ರೋಡ್ ರೋಡಿಗೆ ಹೆಣಗಳು ಬೀಳ್ತಿದ್ವಪ್ಪ. ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊರಿ. ಮತ್ತು ಅದ್ರಾಗ ಎಲ್ಲರೂ ಬಡವರು ಶ್ರೀಮಂತರು ಎಲ್ಲರೂ ಇರ್ತಾರೆ ತಾನೆ. ಅದಕ್ಕೆ ದಯವಿಟ್ಟು ಇದು ಸರಿ ಅಲ್ಲ ಈ ವಿಚಾರ ಅಂತ ನಾನು ಹೇಳಿದೆ. ಥ್ಯಾಂಕ್ ಯು.